ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬಿಜೆಪಿಯ ಹಿರಿಯ ನಾಯಕರಾಗಿರುವಂತಹ ಗೋ ಮಧುಸೂದನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹೇಳಿ ಸರ್. ನಮಸ್ಕಾರ. ಏನ್ ಸರ್ ನಿಮ್ಮ ಜಿಲ್ಲಾಧ್ಯಕ್ಷರದು ಕತೆ? ಅಮಿತ್ ಶಾ ಅವರು ಹೇಳಿದ್ರು ಕೂಡ ಇನ್ನೂ ಅನ್ನೋ ರೀತಿ ಇದ್ದಾರಲ್ಲ ಅಂತ. ಇಲ್ಲಿ ನೋಡಿ, ಯಾರೋ ಯುವ ಮೋರ್ಚಾ ಅಧ್ಯಕ್ಷ ಅವರೆಲ್ಲ ಚಿಕ್ಕ ಪುಟ್ಟ ಪದಾಧಿಕಾರಿಗಳು ಏನೋ ಬರ್ದಿದ್ದಾರೆ, ಅದೇನ್ ದೊಡ್ಡ ವಿಷಯ ಅಲ್ಲ. ಮತ್ ಇವರಿಬ್ರು ಸರ್ ದೊಡ್ಡ ವಿಷಯ ಅಲ್ಲ, ರಾಷ್ಟ್ರ ಭಕ್ತ ಅಂತ ಹಾಕೊಂಡವ್ರೆ ಸರ್ ಅವರು. ಸರ್ ಸ್ವಲ್ಪ ಕೇಳಿಸ್ಕೊಳ್ಳಿ, ಹೇಳಿ ಸರ್. ಯಾರು ದೊಡ್ಡವರಿಬ್ರು ಬರ್ದಿದ್ರು ಎಂಪಿಗಳಾಗಿದ್ದಂತ ಅವರು, ಮಾಜಿ ನಮ್ಮ ಕೇಂದ್ರದ ಮಂತ್ರಿಗಳು ಯಾರು ಮಾಡಿದ್ರು, ಅವ್ರಿಗೆ ಪಕ್ಷ ಆಗಲೇ ಶೋಕಾಸ್ ನೋಟಿಸ್ ಕೊಟ್ಟಿದೆ. ಅವರು ಪಕ್ಷದ ಶಿಸ್ತು ಸಮಿತಿ ಮುಂದೆ ಹೋಗಿ ನಿಂತ್ಕೋಬೇಕಾಗಿದೆ. ಅವರು ತಮ್ಮ ಟ್ವೀಟ್ ನ ಅಳಿಸಿದ್ದಾರೆ, ಕ್ಷಮೆ ಕೇಳಿದ್ದಾರೆ, ಎಲ್ಲ ಆಗಿದೆ. ಯಾರೋ ಚಿಕ್ಕ ಪುಟ್ಟ ಅವ್ರು ಏನೋ ಬರ್ದಿದ್ದಾರೆ, ಅದೇನ್ ಬಹಳ ದೊಡ್ಡ ಸಂಗತಿ ಅಲ್ಲ. ಆದ್ರಿಂದ ಅಲ್ಲ ಸರ್, ಇವರು ಯಾರೊಬ್ಬ ಕಾರ್ಯಕರ್ತ ಬಿಜೆಪಿ ಗುರ್ಸ್ಕೊಂಡವ್ರಾಗಿದ್ರೆ ಒಂಥರ ಓಕೆ, ಅವರೊಬ್ಬ ಕಾರ್ಯಕರ್ತ ಏನೋ ಒಂದು ಹಾಕೊಂಡಿದ್ದಾರೆ ಅಂತ ಇದ್ರಿ. ಆದ್ರೆ ಜಿಲ್ಲಾಧ್ಯಕ್ಷ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಅನ್ನೋದಕ್ಕೆ ಯಾವುದೇ ರೀತಿಯಾದಂತ ಮಾನ್ಯತೆ ಇಲ್ಲ ಸರ್. ಜಿಲ್ಲಾಧ್ಯಕ್ಷ ಅನ್ನೋದು ಬಹಳ ದೊಡ್ಡದಾದಂತ ಒಂದು ಪದವಿ ಅಲ್ಲ, ಅಲ್ಲ ಅದಕ್ಕೆ ಮಾನ್ಯತೆನೆ ಇಲ್ಲ. ಅದೇನ್ ಸುಮ್ನೆ ಒಂದು ಒಂದ್ ರೀತಿಯಾಗಿ ಯಾವ್ದೋ ಒಂದು ಕಾಟಾಚಾರಕ್ಕೆ ಕೊಟ್ಟಿರುವಂತ ಒಂದು ಯುವ ಮೋರ್ಚಾಗೆ ತುಂಬಾ ಜನ ಅಧ್ಯಕ್ಷರು ಮಾಡ್ತಾ ಇರ್ತೀವಿ, ಅವ್ರು ಹೆಂಗೇನ ತಲಾಟೆ ಮಾಡಿದ್ರೆ ತಿಳಿದು ಇನ್ನೊಬ್ಬನು ಅಧ್ಯಕ್ಷನ್ ಮಾಡ್ತೀವಿ. ಇದನ್ ಬಿಟ್ಟ ಅದೇನ್ ಬಹಳ ದೊಡ್ಡ ಸೀರಿಯಸ್ ಅಲ್ಲ. ಅಲ್ಲ ಸರ್, ಈಗ ನಾವು ಇದು ಯಾರೊಬ್ಬ ಹಾಕಿದ್ದಾರೆ ಅನ್ನೋದಕ್ಕಿನ್ನ ಎಸ್ ಓಕೆ, ಅವ್ರು ಆತ ಹಾಕಿರೋನ್ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅನ್ಬೋದಿತ್ತಲ್ಲ ಸರ್. ಯಾರೋ ಹಾಕಿದ್ದಾರೆ, ಯಾರೋ ಮಾಡಿದ್ರೆ ಏನೋ ಒಂಥರ. ಅಲ್ಲ ಇಲ್ಲಿ ಕೇಳಿ, ಇಬ್ರು ಎಂಪಿಗಳನ್ನೇ ಈಗ ಬಿಟ್ಟಿಲ್ಲ, ಶಿಸ್ತು ಸಮಿತಿ ಮುಂದೆ ಇದೀವಿ. ಇನ್ನು ಅವ್ರು ಯಾವ ದೊಡ್ಡ ವಿಷಯ, ಅವ್ರಿಗೆ ಖಂಡಿತ ಬುದ್ಧಿ ಹೇಳಲಾಗ್ಬೋದು, ಇಲ್ಲ ಅವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊತೀವಿ, ಏನು ಚಿಂತೆ ಬೇಡ. ಅಲ್ಲ ಜಿಲ್ಲಾಧ್ಯಕ್ಷರಾಗಿದ್ದುಕೊಂಡು ಈ ಮಾಧ್ಯಮಗಳನ್ನಾಗ್ಲಿ ರಾಜಕೀಯ ನಾಯಕರಾಗಿದ್ದುಕೊಂಡು ಅದನ್ನೆಲ್ಲ ಗಮನಿಸ್ಬೇಕಲ್ವಾ ಸರ್? ಈಗ ಅಧ್ಯಕ್ಷರು ಏನ್ ಹೇಳ್ತಾರೆ, ರಾಷ್ಟ್ರೀಯ ಅಧ್ಯಕ್ಷರು ಏನ್ ನಿರ್ಧಾರ ಕೈಗೊಳ್ಳುತ್ತೆ? ಅಲ್ಲ ದೊಡ್ಡ ಪಕ್ಷ ಇದೆ, ಎಲ್ಲೆಲ್ಲೋ ಏನೋ ಮೂಲಕ ನಿಯಂತ್ರಣ ಮಾಡಕ್ಕಾಗಲ್ಲ, ಬಂದಾಗ ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು.